ಏನ್ ನಿನ್ನೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಹೂವಿಲ್ದೊರೆ ಬಳಿಯ ಎಚ್ಕವಲ್ ಸರ್ಕಾರಿ ಸ್ಕೂಲ್ ಹಿಂಭಾಗದಲ್ಲಿ ಒಂದು 3ನೇ ತರಗತಿ ಬಾಲಕ ಏನು ಹೇಮಂತ್ ಕರೆಂಟ್ ಶಾಕ್ ನಿಂದ ಡೆತ್ ಆದ. ಈಗ ನಾನು ಆ ಸ್ಥಳದಲ್ಲಿ ಇದ್ದೀವಿ. ನೀವು ಗಮನಿಸಬಹುದು, ನನ್ನ ಹಿಂಭಾಗದಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದೇ ಸ್ಕೂಲು. ಆ ಸ್ಕೂಲ್ನಲ್ಲಿ ನಿನ್ನೆ ಸುಮಾರು 10:30 ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿಗೆ ತನ್ನ ಸ್ನೇಹಿತರೊಂದಿಗೆ ಆಟ ಆಡೋದಕ್ಕೆ ಬರ್ತಾನೆ. ಇಲ್ಲಿ ನೀವು ಗಮನಿಸಬಹುದು, ಇದೇ ಒಂದು ಟ್ರಾನ್ಸ್ಫಾರ್ಮರ್, ಇದೇ ಒಂದು ಜಾಗದಲ್ಲಿ ಹುಡುಗ ಮೃತಪಟ್ಟಿರ್ತಕ್ಕಂಥದ್ದು. ನೀವು ಗಮನಿಸಬಹುದು ಯಾವ ರೀತಿ ಇಲ್ಲಿ ಕೆಳಗಡೆ ಇದೆ ಟಿ ಸಿ ಅಂತ ನೋಡ್ಬೋದು. ಇಲ್ಲಿ ಯಾರು ಬೇಕಾದ್ರೂ ಈಸಿಯಾಗಿ ಆಕ್ಸೆಸಬಲ್ ಇರತಕ್ಕಂಥ ಟಿ ಸಿ ಇದು. ಅಂದರೆ ಕೈಯನ್ನು ನೀಟಾಗಿ ಎತ್ತಿದ್ರೆ ಸಿಗುತ್ತೆ. ನೀವು ಗಮನಿಸ್ಬೋದು ಇಲ್ಲಿ ಇಲ್ಲೊಂದು ಅರ್ಥಿಂಗ್ ತಂತಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಡಬಲ್ ಅರ್ಥಿಂಗ್ ತಂತಿ, ಒಂದು ಗೈ ತಂತಿ ಅಲ್ಲದೆ ಇನ್ನೊಂದು ಅರ್ಥಿಂಗ್ ತಂತಿಯನ್ನು ಕೊಟ್ಟಿದ್ದಾರೆ. ಇದಲ್ದಲೆ ನೀವು ಸೀದಾ ಹಿಂಗೆ ಮೇಲ್ಗಡೆ ಗಮನಿಸೋದಾದ್ರೆ ಇಲ್ಲಿ ಹಿಂಗೆ ನೋಡ್ಬೋದು, ಏನು ಆ ಒಂದು ಅರ್ಥಿಂಗ್ ತಂತಿ ಏನಿದೆ, ಆ ಅರ್ಥಿಂಗ್ ತಂತಿಗೆ ಅಲ್ಲೊಂದು ಅಡ್ಡ ಒಂದು ತಂತಿಯನ್ನು ಕಟ್ಟಲಾಗಿದೆ. ಅದೇ ತಂತಿಗೆ ಮೇಲಿಂದ ಬಂದಿರತಕ್ಕಂಥ ಒಂದು ಲೈನು, ಪ್ರೈಮರಿ ಲೈನು ಟಚ್ ಆಗಿರ್ತಕ್ಕಂಥದ್ದು. ಇಲ್ಲಿ ಗ್ರಾಮಸ್ಥರು ಮಾಡ್ತಿರೋ ಆರೋಪದ ಪ್ರಕಾರ ಅಲ್ಲೇ ಏನೋ ಎಡವಟ್ಟಾಗಿದೆ, ಅಲ್ಲಿಂದನೇ ಕರೆಂಟ್ ಪಾಸ್ ಆಗಿ ಈ ತಂತಿಗೆ ಒಂದು ಕರೆಂಟ್ ಪಾಸ್ ಆಗಿ ಅಲ್ಲಿ ಆ ವೇಳೆಯಲ್ಲಿ ಮಗು ಒಂದು ತಂತಿಯನ್ನು ಮುಟ್ಟಿದ್ರಿಂದ ಒಂದು ಮಗು ಇಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದೆ ಅಂತಾನೆ ಇಲ್ಲಿ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ತೀರಾ ಗಮನಿಸಿರ್ಬೋದು, ಇಲ್ಲಿ ಒಬ್ರು ಅಂದರೆ ಇಲ್ಲಿ ಈ ಭಾಗದಲ್ಲೇ ನಿನ್ನೆ ಮಗು ಆಟಾಡ್ತಾ ಬಂದು ಗೈತಂತಿಯನ್ನು ಟಚ್ ಮಾಡಿ ಇದೇ ಜಾಗದಲ್ಲಿ ಒಂದು ಮೃತಪಟ್ಟು ಮಲಗಿರ್ತಾರೆ. ತಕ್ಷಣ ಇಲ್ಲಿ ಸ್ಥಳೀಯರೊಬ್ರು ನೋಡಿ ಗ್ರಾಮಸ್ಥರಿಗೆ ವಿಚಾರ ಮುಟ್ಟಿಸ್ತಾರೆ. ಕೂಡಲೇ ಬಂದಂಥ ಗ್ರಾಮಸ್ಥರು ಇಲ್ಲಿ ನೋಡಿ ಇದೇ ರೀತಿಯಾಗಿ ಸಾವನ್ನಪ್ಪಿದೆ ಅಂತ ಹೇಳಿ ಹೇಳಾಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಇನ್ನೊಂದು ಭಾಗದಲ್ಲಿ ನೋಡೋದಾದರೆ ಇಲ್ಲಿ ನಮಗೆ ಕ್ಲಿಯರ್ ಆಗಿ ಕಾಣುತ್ತೆ ವೈರಲ್ಲಿ ಹೇಗೆಲ್ಲ ಹೋಗಿ ಮತ್ತೆ ಅಲ್ಲಿ ಯಾವ ರೀತಿ ಒಂದು ಪ್ರೈಮರಿ ಲೈನ್ಗೆ ಟಚ್ ಆಗಿದೆ ಅಂತಲೇ ಕ್ಲಿಯರ್ ಆಗಿ ಕಾಣುತ್ತೆ. ನೋಡ್ಬೋದು ನೀವು ಲೈಟ್ ಕಂಬದ ಅಂದರೆ ಏನದು ಮೇಲ್ಗಡೆ ಮುಂಭಾಗ ಆ್ಯಂಗಲ್ಸ್ ಏನಿದೆ ಆ ಆ್ಯಂಗಲ್ಸಿಂದನೂ ಒಂದು ತಂತಿ ಅಲ್ಲಿಂದನೂ ಕೂಡ ಒಂದು ಕೆಳಗಡೆ ಬಂದಿರತಕ್ಕಂಥದ್ದು. ಅದೇ ತಂತಿ ಇಲ್ಲಿ ಮತ್ತೊಂದು ಅಡ್ಡ ತಂತಿ ಹೋಗಿದ್ದಕ್ಕೆ ಟಚ್ ಆಗಿರತಕ್ಕಂಥದ್ದು. ಆ ಅಡ್ಡ ತಂತಿ ಈ ಒಂದು ಎಳ್ದಿ ಕಟ್ಟಿರ್ತಕ್ಕಂಥ ಒಂದು ಗೈತಂತಿಗೆ ಟಚ್ ಆಗಿರ್ತಕ್ಕಂಥದ್ದು. ಗ್ರಾಮಸ್ಥರು ಮಾಡ್ತಾ ಇರೋ ಆರೋಪದ ಪ್ರಕಾರ ಇದೇ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಕರೆಂಟ್ ಪಾಸ್ ಆಗಿದೆ ಅಂತಾನೆ ಹೇಳ್ತಾ ಇರ್ತಕ್ಕಂಥದ್ದು. ಈಗ ಇಲ್ಲಿ ಇದೇ ಗ್ರಾಮಸ್ಥರಾಗಿರ್ತಕ್ಕಂಥ ಕೆಲವರು ಗೋವಿಂದರಾಜು ಎಂಬಂತರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಇಲ್ಲಿ ಯಾವ ರೀತಿ ಕಂಡೀಷನ್ ಆಗಿದೆ ಅಂತ ಹೇಳಿ ಮಾತಾಡ್ತಾರೆ, ಕೇಳೋಣ. ಸರ್, ಈಗ ಈ ಸ್ಥಳದಲ್ಲಿ ನೋಡ್ತಾ ಇದ್ರೆ ಏನು ಅನ್ಸುತ್ತೆ ಸರ್? ಇಲ್ಲಿ ಸರ್ ಈ ಸ್ಥಳದಲ್ಲಿ ಬಂದು ಈ ಕೆ ಬಿ ಆರ್ದು ನಿರ್ಲಕ್ಷ್ಯತೆ ಜಾಸ್ತಿ ಇದೆ, ಯಾಕಂದ್ರೆ ಈ ಗ್ರಾಮಸ್ಥರು ತುಂಬಾ ಜನ ಇಲ್ಲಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ AE AA ಅವ್ರಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ರು, ಅವರು ಯಾವುದೇ ರೀತಿ ಬಂದ ಇಲ್ಲಿ ಕ್ರಮ ತಗೊಂಡಿಲ್ಲ. ಕ್ರಮ ತಗೊಂಡಿದ್ರೆ ಈ ತರ ಅಜಾಗೃತಿ ಆಗಿರ್ಲಿಲ್ಲ. ನಿನ್ನೆ ಬಂದಿದ್ದ ಮಕ್ಕಳು 4 ಜನ ಆಡಕ್ ಬಂದಿದ್ರು, ಒಂದು ಮಗು ಆಡಬೇಕಾದ್ರೆ ಈ ತರ ಕರೆಂಟ್ ಹೊಡೆದು ಇದು ಡೆತ್ ಇಲ್ಲಿ ಇದಾದ ತಕ್ಷಣನೇ ಬೇರೆ ಮಗು ಒಂದು ಕೋಲಿಂದ ಒಂದು ಕಡ್ಡಿಯಿಂದ ಇಲ್ಲಿ ಎಳ್ದಿದಾರೆ. ಆ ಕಡ್ಡಿ ನಿನ್ನೆ ಫೋಟೋದಲ್ಲಿ ನೋಡಿದ್ವಿ, ಇದೆ ಇವತ್ತಿಲ್ಲ, ಆ ಕೋಲ್ ಇಲ್ಲ ಇಲ್ಲಿ, ಕಡ್ಡಿ ಇಲ್ಲ. ಮತ್ತೆ ಏನಂದ್ರೆ ಕರೆಂಟ್ ತೆಗ್ದಿದ್ದಾರೆ. ಇದು ಅಜಾಗೃತಿ ಅಂದ್ರೆ ಕೆ ಬಿ ಆರ್ದು AA ಅವ್ರಿಗೆ ನಿನ್ನೆ ಫೋನ್ ಮಾಡಿ ಕೇಳಿದ್ರೆ ನಾವೆಲ್ಲೋ ಇದೀವಿ ಈ ತರ ನಾವು ಇವಾಗ ಬರಕಾಗಲ್ಲ ಅಂತ ಅವ್ರು ಅಜಾಗೃತಿ ಅಂತ ಮಾತಾಡ್ತಾರ. ಅವ್ರು ಹೇಳ್ತಾರೆ, ಅವ್ರು ಗಟ್ಟಿ ಧ್ವನಿಯಿಂದ ಹೇಳ್ತಾರೆ. ಅವರು ಅಂದ್ರೆ ಈ ತರ ಇನ್ನು 4-3 ಜನ ಮಕ್ಳು ಹೋಗಿದ್ರೆ ಅದಕ್ಕೆ ಹೊಣೆ ಯಾರು ಇರ್ತಾರೆ? ಇವತ್ತು ಹೊಣೆ ಯಾರು ಇದಕ್ಕೆ? ಈ ಹೊಣೆ ಯಾರು ಹೊರಬೇಕು ಇವತ್ತು? ಅಂದ್ರೆ ಇಲ್ಲಿ ಮೇಲಿಂದ ಬಂದಿರೋ ತಂತಿ ನೋಡಿದ್ರೆ ಮತ್ತೆ ಅಲ್ಲಿ ಒಂದು ಅಡ್ಡ ತಂತಿ ಬಂದಿದೆ, ಅದಕ್ಕೆ ಒಂದು ಪ್ರೈಮರಿ ಲೈನ್ ಟಚ್ ಆಗಿದೆ, ಅದರಿಂದನೇ ಆಗಿದೆ ಅಂತ ಹೇಳಕ್ ಹೌದು 100% ಅದರಿಂದನೇ ಆಗಿದೆ. ನೀವೇ ನೋಡಿ, ನೀವೇ ಗಮನಿಸಿ, ನಿಮ್ ಕ್ಯಾಮ್ರಾ ಹಿಡ್ದು ನೋಡಿ, ಆ ವೈರ್ ಅಲ್ಲಿಂದಾನು ಬಂದಿರೋದು. ಆ ವೈರ್ ಕರೆಕ್ಟ್ ಆಗಿ ನೀವು ಒಂದ್ಸರಿ ಇದ್ ಮಾಡ್ಕೊಳ್ಳಿ, ಕರೆಕ್ಟ್ ಅದರಿಂದಾನೇ ಇದು ಪ್ರಾಬ್ಲಮ್ ಆಗಿದೆ ಅಂತ 100% ಹೇಳ್ಬೋದು. ಯಾರು ಏನೇ ಹೇಳಿದ್ರು ಮತ್ತೆ ಬೇರೆ ಏನೇನೋ ಪ್ರಾಬ್ಲಮ್ಗಳೆಲ್ಲ ಕ್ರಿಯೇಟ್ ಮಾಡಿ ಹೇಳ್ತಾ ಇದಾರೆ, ಅದ ಆ ತರ ಇಲ್ಲ. ಅದು ಇದು ಕರೆಂಟ್ ಹೊಡೆದೇ ಆ ಹುಡುಗ ಮಗು ಡೆತ್ ಆಗಿರೋದು ನಿಜ ಅಂತ ಇಲ್ಲಿ ಸಾಕ್ಷಿ ಸಮೇತ ಕಾಣ್ತಾ ಇದೆ. ಓಕೆ, ಇದು ಗೋವಿಂದ ರಾಜ್ ಅವರು ಹೇಳ್ತಕ್ಕಂಥ ಮಾತು. ಆದರೆ ಇದು ಇಲ್ಲೊಬ್ರು ಇನ್ನೊಬ್ರು ನಮ್ಮ ಜೊತೆಲಿದ್ದಾರೆ, ಈ ಊರಿನ ಗ್ರಾಮ ಪಂಚಾಯತಿ ಸದಸ್ಯರು. ಬನ್ನಿ, ಈಗ ಅವ್ರು ಏನು ಹೇಳ್ತಾರೆ ಕೇಳ್ತಿರ್ಕೊಳ್ಳೋಣ. ಸರ್, ಏನು ಸರ್ ಇಲ್ಲಿ ಗ್ರಾಮದಲ್ಲಿ ಈ ಒಂದು ಟ್ರಾನ್ಸ್ಫಾರ್ಮರ್ ಸಮಸ್ಯೆ ಯಾವತ್ತಿಂದ ಇದೆ ಸರ್? ಇದೇನು ನಿಜಕ್ಕೂ ಒಂದು ಇಲ್ಲಿ ಸಮಸ್ಯೆ ಇತ್ತಾ? ಇಲ್ಲಿ ಸಮಸ್ಯೆನೇ ಸರ್. ಬಿಡಿ ಬಿಡಿ, ನಾ ಇಡ್ಕೊಳ್ತೀನಿ, ಬಿಡಿ. ಸಮಸ್ಯೆ ಇದೆ ಸರ್. ಇಲ್ಲಿ ಕಿಲಾರದಳ್ಳಿನಲ್ಲಿ ಒಂದು ಸ್ಕೂಲ್ ಇದೆ, ಅದಕ್ಕೂ ನಾವು ಅರ್ಜಿ ಕೊಟ್ಟಿದ್ದೀವಿ. ಮುಟ್ಟಿದಾಗ ಗ್ರೌಂಡ್ ಆಗಿದೆ, ಅದು AEE ಹೇಳಿ SO ಹೇಳಿದೀವಿ ಸರ್. ಅದನ್ನ ಇನ್ನ ತೆಗ್ದಿಲ್ಲ ನಮ್ಮ ಅಲ್ಲಿ ಸ್ಕೂಲ್ ಕಾಂಪೌಂಡ್ ನಲ್ಲೇ ಇದೆ. ಮಳೆ ಬಂದಾಗ ಟಚ್ ಮಾಡಿದ್ರೆ ಅದು ಸಮೇತ ಗ್ರೌಂಡ್ ಬಂದು ಹುಡುಗರು ತಪ್ಪಿಸ್ಕೊಂಡಿದ್ದಾರೆ. ಅರ್ಜಿ ಕೊಟ್ಟು ಗ್ರಾಮ ಪಂಚಾಯತಿಯಿಂದಲೂ ಕಳಿಸಿರೋ ಸಮೇತನ SO ಅವರು ಗಮನಕ್ಕೆ ತಾಣ್ತಾ ಇಲ್ಲ ಅದನ್ನ. ಇದ್ರದ್ದು ಅದೇ ಸಮಸ್ಯೆ ಸರ್. ಶಾಲಾ ಇಲ್ಲೇ ಐತೆ, ಹುಡುಗರು ಯಾರು ಹತ್ಬಹುದು ಮೇಲ್ಕೆ. ಡಬಲ್ ಪೋಲಿಂಗ್ ಹಾಕಿ ಅದಕ್ಕೆ ಕಂಬಿ ಹಾಕಿ ಮಾಡಿದ್ರೆ ಆತರ ಆಗ್ತಿರ್ಲಿಲ್ಲ, ಆ ಮಗು ಉಳಿಯೋದು.
ಈ ತರ ಐತೆ ಸರ್. ಇಲ್ಲಿ ಆಮೇಲಿಂದ ಮನೆ ಮೇಲೆ ಎಲ್ಲ ಲೈನ್ ಗುಳೋಗಿದ್ದಾರೆ. ಅದಕ್ಕೆ ಗ್ರಾಮಸ್ಥರು ಇದನ್ನ ಕೇಳಿದ್ರೆ ನಮಗೆ ದುಡ್ಡು ಕೊಡ್ರಿ, ಇದನ್ನ ಮಾಡ್ಕೊಡ್ತೀವಿ, ಇಲ್ಲ ನಮ್ಮಿಂದ ಹಾಕಿ ಮಕ್ಕಾಗಲ್ಲ ಅಂತ ಹೇಳ್ತಾರೆ ಸರ್. ಅವ್ರನ್ನ ಕೇಳಿದ್ರಿ ಎಷ್ಟು ವರ್ಷ ಇದೆಯಲ್ಲ ಲೈನ್ ಆಪರೇಟಿಂಗ್? ನಾಳೆ ಒಂದು 30 ವರ್ಷ ಆಗಿದೆ ಸರ್, 25-30 ವರ್ಷದಿಂದಲೂ ಇದೇ ತರ ಇದೆ. ಯಾರು ಬಂದಿಲ್ಲ, ಯಾರು ನೋಡೋದಿಲ್ಲ? ಇಲ್ಲ ಸರ್, ಬಂತಾರೆ ಇವರು ಕೆಲ್ಸಕ್ಕೆ ಹೋಗ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ಏನಿಲ್ಲ. ಅಜ್ಜಿ ತ ಬಿಟ್ಟು ಹೋಗ್ತಾರೆ ಮಕ್ಳುಗಳನ್ನ, ಮೊಮ್ಮಕ್ಳುಗಳನ್ನ. ಅವರು ಹೊಟ್ಟೆ ಜೀವನಕ್ಕೆ ಕೆಲಸ ಮಾಡಕ್ ಹೋಗ್ತಾರೆ, ಯಾರು ನೋಡ್ಕೊಂಬರಿಲ್ಲ. ಅಜ್ಜಿಗಳಿಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಬಂದಾಗ ಎಲ್ಲರಿಗೂ ಹೇಳ್ತಾರೆ, ನಾವು ಸಮೇತ ಅರ್ಜಿ ಪರ್ಜಿ ಎಲ್ಲ ಕೊಟ್ಟಿರ್ತೀವಿ. ಅದಕ್ಕೂ ಸ್ಪನ್ಸ್ ಅಲ್ಲ ಸರ್ ಎಸ್ವ ಸರ್ ಅಲ್ಲಿ. ಬೆಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯ ಸರ್, ಜಂಗಲ್ ಹತ್ತಿರುತ್ತೆ ಸರ್. ಸರ್ ಮಳೆ ಬಂದಾಗ ಅದನ್ನ ಮೊನ್ನೆ AWE ಇದು ಮಾಡಿದ್ದೆ ಸರ್, ಅವ್ರ ಪಾಪ ಸ್ಪನ್ಸಿರು AWE AWE ಫೋನ್ ಮಾಡಿ ಅದನ್ನ ತಗ್ಸಿರು ಸರ್, ತಗ್ಸಿರು ನಾವು ಇದಕ್ಕೆ AWE. ಈ SO ಅವ್ರಿಗೆ ಹೇಳಿದ್ರೆ ಏನು ಸ್ಪನ್ಸ್ ಅಲ್ಲ ಸರ್. ಅಲ್ಲ ಈಗ ಮೃತ ಆಗಿರತಕ್ಕಂತ ಮಗುಗೆ ಏನೇನೋ ಸೈಡ್ ಆಗ್ತಾಯಿದೆ, ಬೇರೆ ಬೇರೆ ಕಾಯಿಲೆಗಳು ಇದ್ವು ಅಂತ ಹೇಳ್ತಾ ಇದ್ದಾರೆ ಸರ್. ಇಲ್ಲ ಸರ್, ಕಾಯಿಲೆ ಏನು ಕಾಯಿಲೆ ಇಲ್ಲ ಸರ್. ಕಾಯಿಲೆ ಮಾಮೂಲಿ ಸರ್, ಜ್ವರ ಚಳಿ ಬರೋದಿದ್ದೇ ಇದೆ, ನಮಗೂ ಬರ್ತೈತೆ ಅವ್ರಿಗೂ ಬರ್ತೈತೆ, ಎಲ್ಲರಿಗೂ ಬರ್ತೈತೆ ಸರ್. ಯಾವದೇ ರೀತಿ ಅನಾರೋಗ್ಯ ಇಲ್ವೇ ಇಲ್ಲ ಹುಡುಗಿಗೆ, ಚೆನ್ನಾಗಿರೋ ಹೆಲ್ತಿ ಹುಡುಗನೆ ಅವನು. ಮತ್ತೇನಂದ್ರೆ ನಮ್ ತಾಲೂಕಲ್ಲಿ ಈ ತರ ಸಮಸ್ಯೆ ಸುಮಾರು ಇದೆ, ಎಲ್ಲಾ ಕಡೆನು KBR ಈ ತರ ನಿರ್ಲಕ್ಷ್ಯ ತೋರದಲ್ಲೇ ಇದ್ರೆ ಒಂದಷ್ಟು ಜೀವಗಳು ಉಳಿತವೆ. ಆ ಮಗು ನಾಳೆ ದಿನ ಬದುಕಿದ್ರೆ ಇನ್ನು ಏನಾಗ್ತಿದ್ನೋ ಏನೋ. ಚೆನ್ನಾಗ ಇವತ್ತೇ 4 ಪ್ರಶಸ್ತಿ ತಗೊಂಡಿದ್ದಾನೆ, ನೆನ್ನೆ ಪಾಪ ಅವ್ನು ಡೆತ್ ಆಗಿದ್ದ ದಿನಾನೇ ತಗೊಂಡಿರೋ ಪ್ರಶಸ್ತಿಗಳು ಅವು ಸಹ ಇದಾವೆ. ಅವ್ನು ಹೆಲ್ತಿ ಹುಡುಗನೇ ಅವನು. ಇದು ಗ್ರಾಮಸ್ಥರು ಹೇಳ್ತಕ್ಕಂತ ಮಾತಾದ್ರೆ ನಿಜಕ್ಕೂ News 18 ಕ್ಯಾಮರಾ ಕಣ್ಣಿಗೆ ಇಲ್ಲಿ ನೈಜವಾದಂತ ಒಂದು ಕೆಲವೊಂದು ದೃಶ್ಯಗಳ ಗಮನಿಸೋದಾದ್ರೆ ಬಂದು ಈಗ ನಮ್ಮ ಇಲ್ಲಿ ಸಾಕಷ್ಟು ರೀತಿಯಾದಂತ ಒಂದು ಸಮಸ್ಯೆ ಕಣ್ಣೆದುರಿಗೆ ಕಾಣ್ತಾ ಇರ್ತಕ್ಕಂಥದ್ದು ನೋಡ್ಬೋದು. ಇಲ್ಲಿ ಇಲ್ಲಿಂದ ಈ ಒಂದು ಟ್ರಾನ್ಸ್ಫಾರ್ಮರ್ ಇಂದ ಆ ಒಂದು ವಿದ್ಯುತ್ ಕಂಬಕ್ಕೆ ಲಿಂಕ್ ಆಗಿರುವಂತ ಒಂದು ಆ ಲೈನ್ಗಳನ್ನ ನೋಡಿದ್ರೆ ನಿಜಕ್ಕೂ ಒಂದು ಆತಂಕವಂತ ಪರಿಸ್ಥಿತಿ ಕಾಡುತ್ತೆ. ಯಾಕಂದ್ರೆ ಇಲ್ಲಿ ಸುಮಾರು ಭೂಮಿಯಿಂದ ಕೇವಲ 10-15 ಅಂತರದಲ್ಲಿ ಹೈಟಲ್ಲಿ ಇರುವಂತ ಲೈನು, ಯಾರಾದ್ರೂ ಒಂದು ಸುಮ್ಮನೆ ಒಂದು 5-6 ಕಡ್ಡಿ ತಾಂಡಿ ಎಟಕಿಸಿದ್ರು ಎಟಕುವಂತ ಲೈನ್ಗಳು ಕೆಳಗೆ ತೂಗಾಡ್ತಿರ್ತಕ್ಕಂಥದ್ದು ಅಲ್ಲಲ್ಲಿ ನೋಡ್ಬೋದು. ಜಾಯಿಂಟ್ ಹಾಕಿರೋಂಥದ್ದು ಕೂಡ ಗಮನಕ್ಕೆ ಬರುವಂಥದ್ದು, ಅದನ್ನ ನೋಡಿದ್ರೆ ನಿಜಕ್ಕೂ ಎಂತರಿಗೂ ಕೂಡ ಭಯವಾಗಂತ ವಾತಾವರಣ ಆಗುತ್ತೆ. ಇದೇ ರಸ್ತೆಯಲ್ಲಿ ಮಕ್ಕಳು ಓಡಾಡ್ತಾರೆ ಮತ್ತೆ ರೈತರು ಓಡಾಡ್ತಾರೆ, ಇದೆಲ್ಲ ಗಮನದಲ್ಲಿ ಇದ್ರೂ ಕೂಡ ಇಲ್ಲಿನ ಅಧಿಕಾರಿಗಳು ಮತ್ತೆ ಇಲ್ಲಿನ ಸೆಕ್ಷನ್ ಆಫೀಸರ್ಗಳು AWEಗಳು ಬೆಸ್ಕಾಂ ಅಧಿಕಾರಿಗಳು ನಿಜಕ್ಕೂ ಯಾವ ಮಟ್ಟಕ್ಕೆ ಇಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬುದಕ್ಕೆ ನೈಜ ಉದಾಹರಣೆ. 100 ಜೊತೆ ವಿಠಲ್, News 18 ತುಮಕೂರು.